ಇವತ್ತು ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ, ಆ ಒಂದು ಆ ಯೂತ್ಸ್ ನೋಡಿದ್ರೇನೆ ರೋಮಾಂಚನ ಆಗುತ್ತೆ. ಇವಾಗಲೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಅದು ಮಾತಾಡ್ತೀನಿ. ಅದನ್ನ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಈ ಮೂಲಕ ಅಲ್ಲ, ಹೇಳಿ ಯೂಶ್ವಲಿ ಏನ್ ಮಾತಾಡ್ತಾರೆ, ಇದನ್ನ ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನು ಅದನ್ನ ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್, ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡುದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ, ಅದಕ್ಕೇನು ಇಲ್ಲ. ಎಲ್ಲರ ರೋಲು ಇದೆ, ಎಲ್ಲರೂ ಜವಾಬ್ದಾರಿ ತಗೊಬೇಕು. ಬಹಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆಕ್ಚುಲಿ ಏನಂದ್ರೆ, ಮನೆಯಲ್ಲಿ ಪೇರೆಂಟ್ಸ್ ಇಂದ ಹಿಡಿದು ಫ್ರೆಂಡ್ಸ್ ಗಳಿಂದ ಹಿಡಿದು ಪ್ರತಿಯೊಬ್ರು ಇದ್ರ ಜವಾಬ್ದಾರಿ ತಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಂದ್ರೆ ನಾನ್ ಜವಾಬ್ದಾರಿ ತಗೊಬೇಕು, ನಾನಾದ್ರೆ ನನ್ನ ಪಕ್ಕದಲ್ಲಿರೋ ಜವಾಬ್ದಾರಿ ತಗೊಬೇಕು, ಮೀಡಿಯಾ ಅವ್ರ ಜವಾಬ್ದಾರಿ ತಗೊಬೇಕು, ಪ್ರತಿಯೊಬ್ಬರು ಜವಾಬ್ದಾರಿ ತಗೊಬೇಕು ಈ ವಿಷಯದಲ್ಲಿ ಖಂಡಿತ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇಷ್ಟೊಂದು ದೇವರುಗಳಿಗೆ ಹೇಳೋದಿಕ್ಕೇನಿದೆ? ದೇವರು ಕಣ್ಣು ಮುಂದೆ ಕಾಣಿಸೋದು ಇದ್ರ ಇದೇ ದೇವರುಗಳು ನಿಜವಾಗ್ಲು. ಹೇಳ್ಬೇಕು ಅಂದ್ರು. ನನಗೆ ಯಾವಾಗ್ಲೂ ಅನ್ನಿಸ್ತು, ತುಂಬಾ ಸಾಹೇಬ್ರು ಮಾತಾಡ್ಕೊಂಡು ಬಂದ್ವಿ ನಾವು, ಅದೆಲ್ಲ ವಿಷಯಗಳು ಹೇಳ್ಬೇಕು, ಏನೋ ಕಟ್ಕಟ್ ಆಗ್ತಾ ಇದೆ. ಏನಂದ್ರೆ, ನಿಮ್ ಮನೆ ಅಪ್ಪ ಅಮ್ಮ ಒಳ್ಳೆ ವಿಷಯನೇ ಹೇಳಿರ್ತಾರೆ, ಓದಾಗ ಲೆಕ್ಚರರ್ ಒಳ್ಳೆ ವಿಷಯನೇ ಅಲ್ವಾ? ಎಲ್ಲ ಒಳ್ಳೆ ವಿಷಯನೇ ಹೇಳಿರ್ತಾರೆ. ನಾವ್ ಎಷ್ಟು ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಎಲ್ಲದಕ್ಕಿಂತ ಒಂದ್ ವಿಷಯ ಹೇಳ ನಾನು, ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಬ್ಬ ಇದ್ದಾನೆ, ನಿಮ್ಮೊಳಗೊಬ್ಬ ಹುಡುಗಿ ಇದ್ದಾಳೆ, ನಿಮ್ಮೊಳಗೊಬ್ಬ ಇದ್ದಾನೆ, ಅವ್ರ ಜೊತೆ ಜಾಸ್ತಿ ಮಾತಾಡಿ. ನೀವು ನಿಮ್ಮೊಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮ, ಅದು ಮಾತಾಡ್ತಾನೆ ಇರುತ್ತೆ. ಯಾರ ಮಾತು ಕೇಳೋದ್ ಬೇಕಾಗಿಲ್ಲ, ನಿಮ್ಮೊಳಗೆ ಒಂದು ಆತ್ಮ ಇದೆ, ಅದನ್ನ ಮಾತಾಡ್ಕೊಳ್ಳಿ. ಮಾತಾಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಬೇಜಾರ್ ಮಾಡ್ಕೊಂಬಾರ ಸರ್ ಇಲ್ಲಿ ನಿಂತಿರೋರೆಲ್ಲ, ಯಾಕಂದ್ರೆ ಮೇಲ್ ನಿಂತಿರೋರೆಲ್ಲ ಅವಳು ಹೇಳ್ತಾರೆ ಹಿಂಗ್ ಹೇಳ್ತೀವಿ ಇದನ್ನ ಕೇಳಿ ಅಂತ. ನಾನು ಹೇಳ್ತೀನಿ, ಯಾರ ಮಾತು ಕೇಳ್ಬೇಡಿ, ನಿಮ್ ಮಾತು ಕೇಳಿ. ನಿಜ ಹೇಳ್ತೀನಿ, ನಿಮ್ಮೊಳಗಡೆ ಅದ್ಭುತವಾದ ಶಕ್ತಿ ಇದೆ. ನಿಮ್ಮೊಳಗೊಬ್ಬ ನಾಯಕ ಇದ್ದಾನೆ, ನಿಮ್ಮೊಳಗೊಬ್ಬ ಲೀಡರ್ ಇದ್ದಾನೆ, ನಿಮ್ಮೊಳಗೆ ಎಲ್ಲವೂ ಇದೆ. ಬಟ್ ನಮ್ಮಂತವ್ರು ಸರ್ಪ್ರೈಸ್ ಮಾಡಿ ಇರಪ್ಪ, ನಾನು ಹೇಳ್ತೀನಿ ಒಂದು ನಿಮಿಷ ರೇ, ಏಯ್ ಸುಮ್ಮನೆ ಇರೋ ಅಂತ ಹಿಂಗೆ ಕೂರಿಸಿರ್ತೀನಿ. ನಿಮ್ಮೊಳಗಿರೋ ಒಬ್ಬೊಬ್ಬ ಎದ್ದುಬಿಟ್ರೆ ಅದ್ರ ಕಥೆನೇ ಬೇರೆ. ನಿಮ್ಮ ಜೀವನ ನೀವೇ ಕಟ್ಕೊಂತೀರಾ, ನಿಮ್ಮಕ್ಕೆಲ್ಲ ಪರಿಹಾರ ನೀವೇ ಕಂಡಿಡ್ಕೊಂತೀರಾ, ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಷ್ಟೆಲ್ಲ ಹೇಳಬಲ್ಲೆ. ನೀವು ಗ್ರೇಟ್, ಹೀ ಇಸ್ ಗಾಡ್, ಯು ಆರ್ ಗ್ರೇಟ್. ನಾನ್ ಫಸ್ಟ್ ಸಿನಿಮಾ ಹೇಳಿದ್ದು ಅದೇ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ. ನೀವೆಲ್ಲ ಒಂದ್ಸತಿ ಹೇಳಿ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಎಸ್, ಯು ಆರ್ ಗಾಡ್. ಐ ಲೈಕ್ ಇಟ್, ಐ ಲೈಕ್ ಇಟ್. ಧನ್ಯವಾದಗಳು.